ಮೇಲ್ನೋಟದ ಕಾಕಿಗೆ ಒಳಗಡೆ ಇದೆ ಅನೇಕ ತುಪಾಕಿ ತಪರಾಕಿ. ಆಡಳಿತ ವಿಪಕ್ಷ ಹಾಗೂ ಮಾಜಿ ರಾಜಕಾರಣಿಗಳ ಒತ್ತಡ. ಕನ್ನಡ ಪರ ಸಂಘಟನೆ, ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಸಂಘಟನೆಗಳು ಪತ್ರಕರ್ತರನ್ನ ಸಂಭಾಳಿಸುವ ಸಾಹಸ, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಗಳು, ಇಲಾಖೆ ಹಿರಿಯ ಅಧಿಕಾರಿಗಳ ಒತ್ತಡ. ದಿನದ 24 ಗಂಟೆಯು ಕರಗಂಟೆಯ ಆತಂಕ. ನಮ್ಮ ಜಾತಿಯವ ಅನ್ನೋ ಸ್ವಜಾತಿಯ ಅಕ್ಕರೆಯ ಹಂಗಾಮ. ವಕೀಲರನ್ನು ಕೂಡ ಸಂಭಾಳಿಸಬೇಕಾದ ಅನಿವಾರ್ಯತೆ. ಸ್ಥಳೀಯ ಮಾಫಿಯಾಗಳ ಕಾಟ, ಕೋರ್ಟ್ ಕಚೇರಿಗಳ ಅಲೆದಾಟ. ಪೋಸ್ಟಿಂಗಿಗೆ ಒಂದಷ್ಟು ಕೊಟ್ಟು ಬಂದಿರುವ ಸಾಹಸ, ಕೊಟ್ಟಿದ್ದನ್ನ ರಿಕವರಿ ಮಾಡುವ ಪೇಚಾಟ. ಆಗಾಗ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗುವ ಸಂದರ್ಭ. ಈ ಎಲ್ಲ ದ್ವಾರಪಾಲಕರನ್ನ ದಾಟಿ ಮೆಟ್ಟಿ ನಿಂತು ನಾನು ಸಿನ್ಸಿಯರ್ ಅಂತ ತೋರಿಸಿಕೊಂಡು ಖಾಕಿ ಮಾನ ಕಾಪಾಡುವ ಸಾಮಾಜಿಕ ಜವಾಬ್ದಾರಿ. ಖಾಕಿ, ನೀ ಯಾಕೆ ಹಿಂಗಾಡ್ತಿ ಅನ್ನೋರು ಈಗ ಹೇಳಿ. ಹೇ, ಅದು ಅವರ ಹಣೆ ಬರಹ ಅನ್ನಬೇಡಿ. ಯಾಕಂದ್ರೆ ಅವರೂ ಮನುಷ್ಯರೇ, ಅವರಿಗೂ ಆಸೆ, ಆಕಾಂಕ್ಷೆ, ಕುಟುಂಬ, ವೈಯಕ್ತಿಕ ಬದುಕು ಇದ್ದೇ ಇದೆ. ಒಮ್ಮೆ ನಾವು ಆ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ಅವರನ್ನ ಗೌರವದಿಂದ ನಡೆಸಿಕೊಳ್ಳೋಣ, ನಮ್ಮೆಲ್ಲ ನಾಳೆಯ ನೆಮ್ಮದಿಗೆ ಕಾರಣವಾಗೋಣ. ಖಾಕಿಗೆ ಕೈ ಜೋಡಿಸೋಣ, ಸುಭದ್ರ ಸಮಾಜದ ನಿರ್ಮಾಣದಲ್ಲಿ ನಾವು ಕೂಡ ಭಾಗಿಯಾಗೋಣ. ಇದು ಬೆಳಗೆರೆ ನ್ಯೂಸ್ ತಂಡದ ಕಾಳಜಿ.